ಇವತ್ತು ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಲಮಾಣಿಯವರ ಹುಟ್ಟುಹಬ್ಬ ಆಚರಿಸಲಾಯಿತು. 65ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದರು. ಹಾವೇರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ರುದ್ರಪ್ಪ ಲಮಾಣಿಯವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ನೆಚ್ಚಿನ ನಾಯಕನಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಹುಟ್ಟುಹಬ್ಬದ ಪ್ರಯುಕ್ತ ರುದ್ರಪ್ಪ ಲಮಾಣಿಯವರ ನೂರಾರು ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ನೆಚ್ಚಿನ ನಾಯಕನಿಗೆ ಬರ್ತ್ಡೇ ವಿಶ್ ಮಾಡಿದರು. ತಿಳಿಸ್ರಣ ತಿಳಿಸ್ರಣ. ಹಾ ಓಕೆ ಓಕೆ. ತಂದೆ ಇಕ್ಕ ನೋಡ್ರಿ ಎಲ್ಲಾರ ಸಿಂಬಲ್ ಮೇಡಮ್ ಅವರ ಮೇಡಮ್ ಹಿಂದಿನ ತರದ ಬರಂಗ್ ಹೊಡಿಪ ಹುಡುಗಿ ಕಟ್ ಹೊಡೆದಿರಿ ಮತ್ತೆ ಇಲ್ರಿ ಓಕೆ ಎಲ್ಲ ಮಿಕ್ಸ್ ಬೇಡ ಒಂದ್ ನಿಮಿಷ ಹಾವೇರಿ ಜನಪ್ರಿಯ ಶಾಸಕರಾದಂತ ರುದ್ರಪ್ಪ ಲಮಾಣಿಯವರು ಇವತ್ತು 65ನೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಆ ನಿಮಿತ್ತ ನಾವೆಲ್ಲ ಇವತ್ತು ಅವರ ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರವನ್ನ ಏರ್ಪಡಿಸಿ ಈಗ ಅತಿ ಮುಖ್ಯವಾದದ್ದು ರಕ್ತದಾನ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಮರ್ಜೆನ್ಸಿ ರಕ್ತದ ಅವಶ್ಯಕತೆ ಇರ್ತದೆ. ನಮ್ಮ ಬ್ಲಡ್ ಬ್ಯಾಂಕಿಗೂ ಕೂಡ ರಕ್ತದ ಬಹಳ ಕೊರತೆ ಇದೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ. ಆ ಕಾರಣ ಇವತ್ತು ನಾವು ಅಲ್ಲಿ ಹುಟ್ಟುಹಬ್ಬ ಆಚರಿಸ್ಕಿನ ಈ ಒಂದು ರಕ್ತದಾನ ಶಿಬಿರದ ಮೂಲಕ ನಮ್ಮ ರುದ್ರಪ್ಪ ಲಮಾಣಿಯವರು ಹುಟ್ಟುಹಬ್ಬ ಆಚರಿಸಬೇಕು ಅಂತೇಳಿ ಇವತ್ತಿನ ದಿವಸ ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಸುಮಾರು 100 ರಿಂದ 200 ಜನ ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಹಾವೇರಿ ತಾಲೂಕಿನ ನೂತನ ಶಾಸಕರಾಗಿರುವಂತಹ ರುದ್ರಪ್ಪ ಮಾದಪ್ಪ ಲಮಾಣಿ ಇವರ 65ನೇ ಹುಟ್ಟುಹಬ್ಬದ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ರಕ್ತದಾನ ಶಿಬಿರವನ್ನು ಹಾವೇರಿ ಮುನ್ಸಿಪಲ್ ಹೈಸ್ಕೂಲಿನ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ ಸುಮಾರಾಗಿ ಅಭಿಮಾನಿಗಳಾದ್ದು ಒಂದು 100ರಿಂದ 200 ಜನ ಬಂದು ತಮ್ಮ ರಕ್ತವನ್ನು ದಾನ ಮಾಡುವ ಒಂದು ಆಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ದಾನ ರಕ್ತದಾನ ಇರುವುದರಿಂದ ಅದನ್ನು ಅವರ ಅಭಿಮಾನಿಗಳು ಈ ದಿನವನ್ನು ಹಮ್ಮಿಕೊಂಡಿದ್ದು ಒಂದು ಸಂತೋಷ ಸುದ್ದಿ. ಇದರೊಟ್ಟಿಗೆ ನಾವು ಹೇಳೋದೇನೆಂದರೆ
ಜಗತ್ತಿನಲ್ಲಿ ಅಥವಾ ಇನ್ನಿತರೆ ರಕ್ತದ ಅವಶ್ಯಕತೆ ಬಹಳ ಇರೋದರಿಂದ ಇವತ್ತು ರಕ್ತದಾನದ ಮೂಲಕ ನಮ್ಮ ನಮ್ಮ ಜನ್ಮ ದಿನಾಚರಣೆ ಆಚರಿಸಿರುವುದು ಅತಿ ಸೂಕ್ತ ಎಂದು ನಾನು ಈ ಮೂಲಕ ತಮಗೆ ಒಂದು ಸಂದೇಶವನ್ನು ಕೊಡಲು ಬಯಸುತ್ತೇನೆ. ನಾನು ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಣಿಯವರ 65ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ಈ ಒಂದು 65ನೇ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಯುವಕರು ರಕ್ತದಾನ ಶಿಬಿರವನ್ನು ಮಾಡಿಕೊಂಡಿದ್ದು ಬಹಳ ಒಂದು ಸತ್ಸಂಗತಿ. ವಿಶೇಷವಾಗಿ ದಾನದಲ್ಲಿ ಶ್ರೇಷ್ಠ ದಾನ ಯಾವುದಾದ್ರೂ ಇದೆ ಅದು ರಕ್ತದಾನ ಶಿಬಿರ. ಬ್ಲಡ್ ನಾವು ಯಾವ ಥರ ಡೊನೇಟ್ ಮಾಡ್ತೇವೆ ಅಂದರೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬರು, ನಾನು ಕೂಡ 9 ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಸುಮಾರು ನಾನು ಕೊಟ್ಟು 4 ತಿಂಗಳ ಆಗಿದೆ. ಹೀಗಾಗಿ ಆದಷ್ಟು ಬೇಗ ರಕ್ತದಾನ ಶಿಬಿರದಲ್ಲಿ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ಉತ್ಸಾಹ ಎಲ್ಲ ಯುವಕರಿಗೂ ಕೂಡ ಹಾಗೂ ಸನ್ಮಾನ್ಯ ಶ್ರೀ ಮುಂದಿನ ಭಾವಿ ಸಚಿವರಾಗ್ತಕ್ಕಂಥ ರುದ್ರಪ್ಪನವರಿಗೆ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ